ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ, ಚೋಡಮ್ಮನ ಜಾತ್ರೆ ದಿವಸ. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಶನಿವಾರ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವತ್ತೆಲ್ಲ ಆರತಿ ಮಾಡ್ಕೊತವ್ರೆ ಎಲ್ಲರೂ. ಬೆಳಿಗ್ಗೆ ನೈಟ್ ಎಲ್ಲ ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲ ನೈಟ್ ಆಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಎಲ್ಲ ಊಟ ಮಾಡೋಷ್ಟೊತ್ತಿಗೆ 1.5-2 ಗಂಟೆ ಆಗಿತ್ತು. ಇವಾಗ ಬಂದು 3:30. ಎಲ್ಲ 2 ಗಂಟೆಯಿಂದ ಸ್ನಾನ ಮಾಡಿ ಎಲ್ಲ ಆರತಿಗೆಲ್ಲ ರೆಡಿ ಮಾಡ್ಕೊಂಡು ಇಕ್ಕೊಂಡಿದ್ದೀವಿ. ಇನ್ನೇನು 5 ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಆಗುತ್ತೆ. 4:30 ಇಂದ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ರೆಡಿ ಆಗವ್ರೆ, ಎಲ್ಲರಿಗೂ ನಿದ್ದೆ ಬರ್ತೈತೆ ನೋಡಿ. ಎಲ್ಲ ರೆಡಿಯಾಗಿ ಎಲ್ಲ ಕುತ್ಕೊಂಡವ್ರೆ. ತುಂಬಾ ಜನ ಅಲ್ಲಿ ಕಾಳಮ್ಮನ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು. ಅಲ್ಲೆಲ್ಲ ರೆಡಿಯಾಗಿ ಎಲ್ಲ ರೆಡಿಯಾಗಿದ್ದಾರೆ ಎಲ್ಲರೂ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಟೋಟಲ್ 5 ವಿಡಿಯೋಸು ಶನಿವಾರದ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಲೈವ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಪಾರ್ಟ್ 1 ಪಾರ್ಟ್ 2 ಥರ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ಇದು ಬಂದು ಭಾನುವಾರದ ವಿಡಿಯೋ, ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ವಿಡಿಯೋ ಬಂದು. ಇನ್ನೇನು ಆರತಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಗಂಗೆ ಇವಾಗ ದೇವ್ರನ್ನ ಉತ್ಸವಕ್ಕೆ ಎತ್ಕೊಂಡು ಹೋಗಿ ಕಾಳಮ್ಮನ ದೇವಸ್ಥಾನದಲ್ಲಿ ಫಸ್ಟ್ ಗಂಗೆ ಪೂಜೆ ಮಾಡ್ತೀವಿ. ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ, ಗಂಗೆ ಪೂಜೆ ಮತ್ತು ಆರತಿ, ಇಷ್ಟು ಕಾಳಮ್ಮನ ದೇವಸ್ಥಾನದಿಂದ ನಮ್ಮನೆಗೆ ಬರುತ್ತೆ. ಎಲ್ಲ ಆರತಿ ಮಾಡಿಕ್ಕವ್ರಲ್ವಾ, ಎಲ್ಲ ಬರ್ತಾವ್ರೆ ಎತ್ಕೊಂಡು ಹೋಗಿ ಕಾಳಮ್ಮನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಬರ್ತಾವ್ರೆ. ಇನ್ನೇನು ಸ್ಟಾರ್ಟ್ ಆಗೈತೆ, ಇನ್ನೇನು ದೇವ್ರನ್ನ ಉತ್ಸವಕ್ಕೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ನೋಡೋಣ. ಯಾರು ಸ್ಕಿಪ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಪೂಜೆ ಸ್ಟಾರ್ಟ್ ಆಗೈತೆ. ಇವಾಗ ಚೋಡಮ್ಮನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಾಳಮ್ಮನ ದೇವಸ್ಥಾನದಲ್ಲಿ. ಎಲ್ಲರೂ ಆರತಿ ಗಂಗೆ ಪೂಜೆಗೆಲ್ಲ ರೆಡಿ ಆಗವ್ರೆ. ಇವಾಗ ಕಾಳಮ್ಮನ ದೇವಸ್ಥಾನದಲ್ಲಿ ಇವಾಗ ಗಂಗೆ ಪೂಜೆ ಸ್ಟಾರ್ಟ್ ಆಗೈತೆ. Thank you.
ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತು. ಇವಾಗ ನಾ ಒಂದು 7 ಗಂಟೆಯಲ್ಲಿ ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕೂಗಿದ್ರು, ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಪ್ರತಿ ವರ್ಷನೂ ಅಷ್ಟೇ, ನಾವೇನ ಈ ಜಾತ್ರೆ ಮಾಡುವಾಗ ಅವ್ರು ಕರೆಸಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಕೊಡ್ತಾರೆ. ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ಆದಮೇಲೆ, ಅಲ್ಲಿ ಪೂಜೆ ಆದಮೇಲೆ ಮಹೇಶ್ವರಮ್ಮ ಮತ್ತು ಮುನೇಶ್ವರ ದೇವಸ್ಥಾನ. ಇಲ್ಲಿ ಇವಾಗ ಹೋಗ್ತಾ ಇರೋದು ಮಹೇಶ್ವರಮ್ಮ, ಪಕ್ಕದಲ್ಲಿ ಬಂದು ಮುನೇಶ್ವರ ದೇವಸ್ಥಾನ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಕೊಡ್ತಾರೆ. ಕರೆಸಿದ್ರು, ಇವಾಗ ಬಂದಿದ್ದೀವಿ. ಉತ್ಸವ ಎಲ್ಲ ಮುಗೀತು, ಎಲ್ಲ ಮಹಾಮಂಗಳಾರತಿ ಮಾಡಿದ್ರು. ಯಾರ್ಯಾರು ಪೂಜೆಗೆ ಬರ್ತಾರೋ ಅವ್ರದ್ದೆಲ್ಲ ಪೂಜೆ ಮಾಡ್ಕೊಡ್ತಾ ಇದ್ರು. ಎಲ್ಲ ಮಡ್ಲಕ್ಕಿ ಎಲ್ಲ ತೊಗೊಂಬಂದಿರೋದೆಲ್ಲ ಪೂಜೆ ಮಾಡ್ಕೊಡ್ತಾ ಇದ್ರು. ನಾನು ಒಂದು ಸ್ವಲ್ಪ ಹೊತ್ತು ಕುತ್ಕೊಳಂಗೆ, ಒಂದು 5 ನಿಮಿಷ ಅಷ್ಟು ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದೀವಿ ನಾನು ನಮ್ಮ ಅತ್ತೆಯವರು. ಇನ್ನು ಎಲ್ಲ ಸ್ವಲ್ಪ ಜನ ಕಮ್ಮಿ ಇದ್ರಲ್ವ, ಅವಾಗ ಹಂಗೆ ನಿದ್ದೆ ಮಾಡಿದ್ವಿ ಒಂದು 5 ನಿಮಿಷ ಅಷ್ಟೇ. ಆಮೇಲೆ ಟಿಫನ್ ಎಲ್ಲ ಮಾಡಿದ್ವಿ, ಟೊಮೆಟೊ ಬಾತ್ ಮಾಡಿಸಿದ್ವಿ. ಪಾಪ ಎಲ್ಲ ಹುಡುಗರೆಲ್ಲ ನೈಟ್ ಎಲ್ಲ ಎದ್ದಿದ್ರಲ್ವ, ಎಲ್ಲ ಹಂಗಂಗೆ ಕುತ್ಕೊಳಂಗೆ ಹಂಗೆ ನಿದ್ದೆ ಮಾಡೋರೆ. ಆಮೇಲೆ ಬಂದಿರೋರೆಲ್ಲ ಪೂಜೆ ಕೊಡ್ತಾಯಿದ್ರು, ಪೂಜೆ ಮಾಡಿಸಿ ಎಲ್ಲ ಒಂದೊಂದು ಫೋಟೋಸ್ ತಗಿಸ್ಕೊತಾ ಇದ್ರು. ಅವರವರೇ ಫೋಟೋಸ್ ತೊಗೊತಾ ಇದ್ರು. ಎಲ್ಲ ಪೂಜೆ ಮಾಡಿಕೊಡ್ತಾ ಇದ್ವಿ, ಟಿಫನ್ ಆಯಿತು, ಟೊಮೆಟೊ ಬಾತ್ ಮಾಡಿಸಿದ್ವಿ ಎಲ್ಲರಿಗೂ. ಆಮೇಲೆ ನನ್ನ ಸಬ್ಸ್ಕ್ರೈಬ್ ಅವರು ಬಂದಿದ್ರು, ಎಲ್ಲ ಊರಿಂದ ಸ್ವಲ್ಪ ಜನ ಭಾನುವಾರ ಬಂದಿರೋರು ಇದ್ದಾರೆ. ಎಲ್ಲ ಭಾನುವಾರ ಬಂದಿರೋರೆಲ್ಲ ಅವಾಗ ಯಾರ್ಯಾರು ಬರ್ತಾ ಇದ್ರು ಅವ್ರಿಗೆಲ್ಲ ಪೂಜೆ ಮಾಡಿಕೊಡ್ತಾ ಇದ್ವಿ. ಬೆಂಗಳೂರಿಂದ ನನ್ನ ಸಬ್ಸ್ಕ್ರೈಬ್ ಅವರು ಬಂದಿದ್ರು, ಶ್ರೀಕಾಂತ್ ಅಂದ್ಬಿಟ್ಟು.
ಅವ್ರ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ. ಬೆಂಗಳೂರಿಂದ ಅಂದರೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಗೆ. ಬಂದು ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು, ಒಂಥರ ಖುಷಿಯಾಯಿತು. ಸಬ್ಸ್ಕ್ರೈಬ್ ಅವರು ಬಂದಿದ್ರು ಅಂದ್ಬಿಟ್ಟು, ಟೋಟಲ್ ಒಂದು 4 ಜನ ಬಂದಿದ್ರು ಸಬ್ಸ್ಕ್ರೈಬ್ ಅವರು. ಇನ್ನೊಂದು ಸ್ವಲ್ಪ ಜನ ಕೇಳಿದ್ರು, ಅವ್ರಿಗೆ ಬರೋಕ್ಕಾಗಿರ್ಲಿಲ್ಲ, ಸ್ಕೂಲ್ ಹಾಲಿಡೇಸ್ ಇತ್ತು ಅಂದ್ಬಿಟ್ಟು ಬಂದಿರಲಿಲ್ಲ. ಹುಡುಗರೆಲ್ಲ ಆಟ ಆಡ್ಕೊಂಡಿದ್ರು. ಎಲ್ಲ ಸ್ವಲ್ಪ ಜನ ಎಲ್ಲ ಕುತ್ಕೊಂಡಿದ್ರು, ಎಲ್ಲ ಟಿಫನ್ ಮಾಡೋರು ಟಿಫನ್ ಮಾಡ್ತಾ ಇದ್ರು, ಎಲ್ಲ ಪೂಜೆ ಮಾಡಿಸೋರು ಪೂಜೆ ಮಾಡ್ಕೊಡ್ತಾ ಇದ್ರು. ಪ್ರಕಾಶ, ಚಂದನು, ನಾನು, ಎಲ್ಲ ನಮ್ಮ ಯಜಮಾನ್ರು, ಇಷ್ಟು ಜನ ಯಾರು ಫ್ರೀ ಇರ್ತೀವೋ ಅವ್ರು ಪೂಜೆ ಮಾಡ್ಕೊಡ್ತಾ ಇದ್ರು. ನಾನು ಈ ವಿಡಿಯೋ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ, ನಾಳೆ ಮಿಕ್ಕಿರೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರೂ ಮಿಸ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಇದು ಬೆಳಿಗ್ಗೆ 10 ಗಂಟೆ ಇದು, ಇನ್ನು ಎಲ್ಲ ಬರೋರು ಇದ್ದಾರೆ ಎಲ್ಲ ಜಾತ್ರೆಗೆ. ನಾಳೆ ಕಂಟಿನ್ಯೂ ಮಾಡ್ತೀನಿ.